ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಹಾಗೂ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೇಯಂಡಾಣಿ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೇಯಂಡಾಣಿ ಕರಡ ಕಡಂಗ ಪ್ರಾಥಮಿಕ ಶಾಲೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಮಕ್ಕಳ ಗ್ರಾಮಸಭೆಯು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಮಹಿಳಾ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಿ ಕಾವೇರಮ್ಮ ವಹಿಸಿದರೆ ಮಕ್ಕಳ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ನರಿಯಂದಡ ಪ್ರೌಢಶಾಲೆಯ ಶಾಲಾ ನಾಯಕಿ ದೇಚಮ್ಮ ವಹಿಸಿದರು. ಸಾಮಾಜಿಕ ಕಾರ್ಯಕರ್ತೆ ಸ್ವಾತಿ ಅವರು ಮಕ್ಕಳ ಹಕ್ಕು ಬಾಲ್ಯ ವಿವಾಹ ಬಾಲ್ಯ ಕಾರ್ಮಿಕ ವ್ಯವಸ್ಥೆ ಲೈಂಗಿಕ ದೌರ್ಜನ್ಯ ಶಿಕ್ಷಣದ ಹಕ್ಕುಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಚೇಯಂಡಾಣೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಾ ಕುಮಾರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಕ್ಕಳ ಹಕ್ಕುಗಳ ಬಗ್ಗೆ ಅವರ ಮಕ್ಕಳಿಗೆ ಸಮಸ್ಯೆ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಲು ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾತ್ರ ಚರ್ಚೆ ಮಾಡಬೇಕಾ? ಬೇರೆ ದಿವಸ ಚರ್ಚೆ ಮಾಡಿದ್ರೆ ಆಗಲ್ವಾ? ಆಗ್ತದೆ. ಆದ್ರೂ ಕೂಡ ವರ್ಷಕ್ಕೊಂದ್ಸಲ ಮಕ್ಕಳ ಗ್ರಾಮ ಸಭೆ ಅಂತ ಹೇಳ್ಕೊಂಡು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನ ಇರಿಸಲಾಗ್ತದೆ. ನಿಮಗೆ ಮಕ್ಕಳಿಗೆ ಏನೇ ಸಮಸ್ಯೆಗಳಾದಾಗ ನೀವುಗಳು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಇರ್ತಾರಲ್ವಾ, ಸದಸ್ಯರು ಇರ್ತಾರಲ್ವಾ, ಅಧಿಕಾರಿಯವರು ಇರ್ತಾರೆ, ಅವರಿಗೆ ನಿಮ್ಮ ಏನಾದ್ರು ಸಮಸ್ಯೆಗಳಿದ್ರೆ ಅವರಿಗೆ ತಿಳಿಸ್ಬೋದು, ನಿಮಗೆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಬಹುದು. ತುಂಬಾ ವರ್ಷದಿಂದ ನಾನು ನೋಡ್ಕೊಂಡು ಬಂದಾಗೆ ನೀವುಗಳು ನೋಡಿದಂಗೆ ಬರೀ ಮಕ್ಕಳ ಗ್ರಾಮ ಸಭೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಟೀಚರ್ಸ್ ಶಾಲೆಯಿಂದ ಏನಾದ್ರು ಸಮಸ್ಯೆಗಳು ಇರ್ತದಲ್ವ, ನೀರ್ ಬೇಕು, ಪೇಂಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಪಟ್ಟಿ ಮಾಡಿ ಕೊಡ್ತಾರೆ. ಅದನ್ನ ನೀವು ಏನ್ ಮಾಡ್ತೀರಾ? ಓದ್ತೀರಾ ಅಲ್ವಾ? ಮುಂದೆ ಬರ್ತೀರಾ, ಓದ್ತೀರಾ, ಇದನ್ನ ಮಾಡ್ಕೊಡಿ ಅಂತ ಅಷ್ಟೇ ಕೇಳ್ತೀರಾ. ನಿಜವಾಗಿ ಮಕ್ಕಳ ಗ್ರಾಮ ಸಭೆ ಅಂತ ಹೇಳಿದ್ರೆ ಅದಲ್ಲ, ನಿಮಗೆ ನಿಮ್ಮ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ವೈಯಕ್ತಿಕವಾಗಿ ಏನಾದ್ರೂ ಸಮಸ್ಯೆಗಳಾದಾಗ ಪ್ರತಿ ಹಂತದಲ್ಲೂ ಅದನ್ನ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರ ತಂದ್ಕೊಳ್ತಿರೋದು ಮಕ್ಕಳ ಗ್ರಾಮ ಸಭೆ. ಮತ್ತೆ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾತ್ರ ಚರ್ಚೆ ಮಾಡ್ಬೇಕು ಅಂತಿಲ್ಲ, ಯಾವುದೇ ಟೈಮಲ್ಲಾದ್ರೂ ನಿಮಗೆ ಏನಾದ್ರೂ ತೊಂದರೆ ಆದಾಗ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಬಹುದು. ಪಂಚಾಯತಿಲಿ ಇರ್ಬೋದು, ನಿಮ್ಮ ಶಾಲೆಗಳಲ್ಲಿ ಇರ್ಬೋದು, ಪಕ್ಕದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ವ, ಅವ್ರ ಹತ್ರ ಹೇಳ್ಕೊಂಡು ಇರ್ಬಹುದು. ಶಾಲೆಯಲ್ಲಿ ಟೀಚರ್ಗಳ ಜೊತೆ ಮಾತಾಡಿ ಪರಿಹಾರ ಮಾಡ್ಕೊಳ್ಬಹುದು. ಇದಕ್ಕೆ ಮಕ್ಕಳ ಗ್ರಾಮ ಸಭೆ ಅಂತ ಹೇಳೋದು. ನಾನು ಇದೇ ತರ ಮಾತಾಡ್ಕೊಂಡು ಹೋದ್ರೆ ನಿಮ್ಗೆ ಬೋರ್ ಆಗ್ಬೋದು. ನಾನು ಕ್ವಶನ್ ಕೇಳ್ತೀವಿ ನಿಮ್ಗೆ, ಅಂದ್ರೆ ನಿಮ್ಮ ಪಠ್ಯ ಪುಸ್ತಕ ಇರ್ಬೋದು, ನೀವು ತುಂಬಾ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತೀರಾ, ಟಿವಿ ನೋಡ್ತೀರಾ, ಇದರಲ್ಲಿ ನಿಮ್ಗೆ ನಾಲೆಜ್ ಇರ್ಬೋದು ಅಂತ ಅನ್ಕೊಳ್ತೀನಿ. ಅದರಿಂದ ನಿಮಗೆ ಎಷ್ಟೋ ಮಟ್ಟಿಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ನೋಡೋಣ. ಹಾಗೆ ಕ್ವಶನ್ ಕೇಳಿಕೊಂಡು ಗೊತ್ತಿರೋ ಆನ್ಸರ್ನ ಹೇಳಿ, ಗೊತ್ತಿಲ್ಲದಿದ್ರೆ ನಾನು ಕೇಳ್ತೀನಿ. ಓಕೆನಾ? ಮಕ್ಕಳು ಅಪ್ರಾಪ್ತರಾಗಿರುವುದರಿಂದ ಸರಿ ತಪ್ಪು ತಿಳಿದಿರುವುದಿಲ್ಲ, ಆದ್ದರಿಂದ ತಂದೆ ತಾಯಿ ಇಚ್ಛೆಪಟ್ಟು ಆಯ್ಕೆ ಮಾಡಿದ ಪುಸ್ತಕಗಳನ್ನೇ ಓದಬೇಕು, ಆಟದಲ್ಲಿ ಭಾಗವಹಿಸಬೇಕು. ಇದು ಸರಿಯಾ ತಪ್ಪ? ಯಾರು ಸರಿ? ಎಲ್ಲರೂ ಸರಿನಾ? ಯಾರು ಸರಿ ಅಂತ ಹೇಳ್ತೀರಾ, ಯಾರು ತಪ್ಪು ಅಂತ ಹೇಳ್ತೀರಾ?